ನಿಮ್ಮ ಹೃದಯ ಸುರಕ್ಷಿತವಾಗಿರಬೇಕಾ ಹಾಗಾದರೆ ರಾತ್ರಿ ಹೊತ್ತು ಹೀಗೆ ಮಲಗಬೇಡಿ ನಿದ್ರೆ ಎಷ್ಟು ಮುಖ್ಯವೋ ನಾವು ನಿದ್ರೆ ಮಾಡುವ ವಿಧಾನವೂ ಅಷ್ಟೇ ಮುಖ್ಯ ಒಬ್ಬ ವ್ಯಕ್ತಿ ಮಲಗುವ ಸ್ಥಾನವು ಅವನ ಹೃದಯದ ಆರೋಗ್ಯ ಮೆದುಳಿನ ಕಾರ್ಯ ಮತ್ತು ಸಾಮಾನ್ಯ ಆರೋಗ್ಯದಂತಹ ವಿವಿಧ ವಿಚಾರಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಆದ್ದರಿಂದ ಆರೋಗ್ಯಕರ ಮಲಗುವ ಸ್ಥಾನಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀವು ಕೆಲವು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಜೊತೆಗೆ ಇವುಗಳನ್ನು ಸುಲಭವಾಗಿ ನಿಭಾಯಿಸಬಹುದು ನಮ್ಮಲ್ಲಿ ಅನೇಕ ಮಂದಿಗೆ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಮಲಗುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಕಳಪೆ ನಿದ್ರೆಯ ಸ್ಥಾನಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂಬುದನ್ನು ಕೇಳಿದರೆ ನಿಮಗೆ ಶಾಕ್ ಆಗಬಹುದು ಆದ್ದರಿಂದ ಸರಿಯಾಗಿ ಮಲಗುವ ಸ್ಥಾನ ಯಾವುದು ತಿಳಿಯೋಣ ಬನ್ನಿ ಮಲಗುವ ಸ್ಥಾನದ ಪ್ರಾಮುಖ್ಯತೆ ನೀವು ಕೆಲವು ಮಲಗುವ ಭಂಗಿಗಳಿಂದ ನಿಮಗೆ ಗೊರಕೆ ಹೊಡೆಯಲು ಕಷ್ಟವಾಗುತ್ತದೆ ಚೆನ್ನಾಗಿ ವಿಶ್ರಾಂತಿ ನೀಡುತ್ತದೆ ಮತ್ತು ಕೆಲವು ಆರೋಗ್ಯ ಅಸ್ವಸ್ಥತೆಗಳನ್ನು ತಪ್ಪಿಸುತ್ತದೆ ಗುಣಮಟ್ಟದ ನಿದ್ರೆಯೊಂದಿಗೆ ನೀವು ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಬಲಬದಿಯಲ್ಲಿ ಮಲಗುವುದು ಬಲಬದಿಯಲ್ಲಿ ಮಲಗುವುದರಿಂದ ನಿಮ್ಮ ಹೃದಯದ ಮೇಲೆ ಕಡಿಮೆ ಒತ್ತಡ ಬೀಳುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯುತ್ತವೆ ಈ ಮಲಗುವ ಸ್ಥಿತಿಯಲ್ಲಿ ಆ್ಯಸಿಡ್ ರಿಫ್ಲೆಕ್ಸ್ ಸಂಭವಿಸುವ ಸಾಧ್ಯತೆ ಕಡಿಮೆ ಆದರೆ ಇದು ಸೌಮ್ಯವಾದ ಎದೆಯುರಿ ಮತ್ತು ಹೆಚ್ಚಿದ ಗೊರಕೆಗೆ ಕಾರಣವಾಗಬಹುದು ಎಡಭಾಗದಲ್ಲಿ ಮಲಗುವುದು ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಎಡಭಾಗದಲ್ಲಿ ಮಲಗುವ ಶಿಫಾರಸು ಮಾಡುತ್ತಾರೆ ಇದು ಆ್ಯಸಿಡ್ ರಿಫ್ಲೆಕ್ಸ್ ಸಮಸ್ಯೆಯನ್ನು ತೀವ್ರ ೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಈ ಮಾನದಂಡವು ಗರ್ಭಿಣಿಯರಿಗೂ ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ಇದು ಭ್ರೂಣಕ್ಕೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಮೇಲೆ ಕಡಿಮೆ ಒತ್ತಡವನ್ನು ಬೀರುತ್ತದೆ ಹೃದಯಾಘಾತವಾದ ನಂತರ ಮಲಗುವ ಸ್ಥಾನ ಹೃದಯಾಘಾತದ ನಂತರ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ನೆಲದ ಮೇಲೆ ಬೆನ್ನಿನ ಮೇಲೆ ಮಲಗುವುದರಿಂದ ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಉಸಿರಾಟವನ್ನು ಸುಧಾರಿಸುತ್ತದೆ ಎಡಬದಿಯಲ್ಲಿ ಮಲಗುವುದು ಕೂಡ ಪ್ರಯೋಜನಕಾರಿಯಾಗಿದೆ ಆದರೆ ನಿಮ್ಮ ಬಲಭಾಗದ ಕಡೆ ಮಲಗಬೇಡಿ ಏಕೆಂದರೆ ಇದು ಹೃದಯದ ಮೇಲೆ ಒತ್ತಡ ಹೇರುತ್ತದೆ ಆದ್ದರಿಂದ ನೀವು ಸರಿಯಾದ ಮಲಗುವ ಸ್ಥಾನವನ್ನು ತಿಳಿಯಲು ವೈದ್ಯರನ್ನು ಸಂಪರ್ಕಿಸಿ ಅಧಿಕ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಹೊಂದಿರುವವರು ತಮ್ಮ ಎಡಭಾಗದಲ್ಲಿ ಮಲಗಿದರೆ ರಕ್ತನಾಳಗಳ ಮೇಲೆ ಒತ್ತಡವನ್ನು ನಿವಾರಿಸಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ತಲೆಯನ್ನು ಮೇಲೆ ಕೆತ್ತಿ ನೆಲದ ಮೇಲೆ ನಿಮ್ಮ ಬೆನ್ನಿನ ಮೇಲೆ ಮಲಗುವುದರಿಂದ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ಎದೆಯುರಿ ಅಥವಾ ಜೀರ್ಣಕಾರಿ ಸಮಸ್ಯೆಗಳಿರುವ ಜನರು ತಮ್ಮ ಎಡಭಾಗದಲ್ಲಿ ಮಲಗಲು ಶಿಫಾರಸು ಮಾಡುತ್ತಾರೆ ಇದು ಹೊಟ್ಟೆಯ ವಿಷಯಗಳನ್ನು ಅನ್ನನಾಳದ ಕೆಳಗೆ ಇಡುತ್ತದೆ ಆಮ್ಲವು ಅನ್ನನಾಳಕ್ಕೆ ಹಿಂದಿರುಗುವ ಅವಕಾಶವನ್ನು ಕಡಿಮೆ ಮಾಡುತ್ತದೆ ನೆಗಡಿ ಮತ್ತು ಕೆಮ್ಮು ನೆಗಡಿ ಕೆಮ್ಮು ಮತ್ತು ಮೂಗು ಕಟ್ಟುವಿಕೆಯಿಂದ ಬಳಲುತ್ತಿರುವವರು ನೆಲದ ಮೇಲೆ ತಲೆ ಎತ್ತಿ ಮಲಗಿದರೆ ಮೂಗು ಕಟ್ಟುವುದರಿಂದ ಪರಿಹಾರ ಪಡೆಯಬಹುದು ಈ ಭಂಗಿಯಲ್ಲಿ ಮಲಗುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ ಇದು ಗಂಟಲಿನಲ್ಲಿ ಲೋಳೆಯ ಸಂಗ್ರಹವನ್ನು ತಡೆಯಲು ಸಹಾಯ ಮಾಡುತ್ತದೆ ಇನ್ನು ಬೆನ್ನು ನೋವಿನಿಂದ ಬಳಲುತ್ತಿರುವವರಿಗೆ ಉತ್ತಮ ಮಲಗುವ ಸ್ಥಾನ ಬೆನ್ನು ನೋವಿನಿಂದ ಬಳಲುತ್ತಿರುವವರು ತಮ್ಮ ಬೆನ್ನನ್ನು ನೆಲದ ಮೇಲೆ ಚಪ್ಪಟೆಯಾಗಿ ಮತ್ತು ದಿಂಬುಗಳಿಂದ ಆಸರೆಯಾಗಿ ಮಲಗಬಹುದು ಈ ರೀತಿ ಮಲಗುವುದರಿಂದ ಬೆನ್ನುಮೂಳೆಯು ವಿಶ್ರಾಂತಿ ಪಡೆಯಲು ಮತ್ತು ಅದರ ಸಾಮಾನ್ಯ ಸ್ಥಿತಿಗೆ ಬರ ಮರಳಲು ಸಹಾಯ ಮಾಡುತ್ತದೆ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ನಿಮ್ಮ ಮಲಗುವ ಸ್ಥಾನವು ಬಹಳ ಮುಖ್ಯವಾಗಿದೆ ಇದು ಬೆನ್ನುಮೂಳೆಯನ್ನು ನೈಸರ್ಗಿಕವಾಗಿ ಮರುಹೊಂದಿಸಲು ಸಹಾಯ ಮಾಡುತ್ತದೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ಅಂಗಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನೀವು ಖಂಡಿತವಾಗಿಯೂ ಕಳಪೆ ಮಲಗುವ ಸ್ಥಾನಗಳನ್ನು ತಪ್ಪಿಸಬೇಕು ನಿಮ್ಮ ದೇಹಕ್ಕೆ ಸಾಕಷ್ಟು ಬೆಂಬಲವನ್ನು ನೀಡಲು ದಿಂಬುಗಳನ್ನು ಬಳಸಬಹುದು